ಆಕೆ ಚಾರ್ಜ್ ಶೀಟ್ನಲ್ಲಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಬಲವಂತವಾಗಿ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸಿದ್ದಾರೆ ಲೈಂಗಿಕ ದೌರ್ಜನ್ಯ ಬಲವಂತನೇ ದೌರ್ಜನ್ಯ ಅನ್ನೋ ಪದ ಬಳಕೆ ಆದಮೇಲೆ ಅದು ಬಲವಂತನೇ ವಿರೋಧಿಸಿದ್ರೆ ಅವರನ್ನ ಅವರಿಗೆ ಜೀವ ಬೆದರಿಕೆ ಹಾಕ್ತಾ ಇದ್ರಂತೆ ನಿಮ್ಮನ್ನು ಕೊಂದು ಬಿಡ್ತೀವಿ ಅಂತ ಇದು ಇನ್ನೊಂದು ಸೆಕ್ಷನ್ ಅಟ್ರಾಕ್ಟ್ ಮಾಡುತ್ತಷ್ಟೇ ಇದು ಇನ್ನೂ ಒಂದು ಸೆಕ್ಷನ್ ಅಟ್ರಾಕ್ಟ್ ಮಾಡುತ್ತೆ ಜೀವ ಬೆದರಿಕೆ ಅಂತಕ್ಕಂಥ ಒಂದು ಸೆಕ್ಷನ್ ಆ್ಯಡ್ ಅಪ್ ಆಗುತ್ತೆ ಒಟ್ಟಾರೆ ಈಗ ಮುರುಘಾ ಶ್ರೀಗಳ ವಿರುದ್ಧ ಬಂದಿರತಕ್ಕಂಥ ಆರೋಪನೇ ಪವರ್ಫುಲ್ ಆಗಿದೆ ಪೋಕ್ಸೋ ಮಕ್ಕಳೇ ಕೊಟ್ಟಿರತಕ್ಕಂಥ ಹೇಳಿಕೆ ಮೂರು ಜನ ಅಪ್ರಾಪ್ತ ಬಾಲಕಿಯರು ಮುರುಘಾ ಶ್ರೀಗಳ ವಿರುದ್ಧ ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್ ಏನಿದೆ ಇಟ್ ಇಸ್ ಎನಫ್ ಕೋರ್ಟ್ನಲ್ಲಿ ಈಗ ಚಾರ್ಜ್ ಶೀಟಲ್ಲೂ ಕೂಡ ಅದೇ ಅಂಶಗಳನ್ನು ಪೊಲೀಸರು ಹಾಕಿದ್ದಾರೆ ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಈಗಾಗಲೇ ಚೈಲ್ಡ್ ವೆಲ್ಫೇರ್ ಕಮಿಟಿ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಮಕ್ಕಳು ಅದು 164 ಸ್ಟೇಟ್ಮೆಂಟ್ ಮಾಡಿದಾರಲ್ಲ ಅದು ಇದೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾರೆ ಹಾಗಾಗಿ ಅದೇ ಸಾಕು ನನ್ನ ಪ್ರಕಾರ ಇದು ಪ್ರೂವ್ ಆಗೋದಕ್ಕೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡ್ಕೊಳ್ಳೋಣ ಸಿದ್ದರಾಜು ಈಗ ಇಷ್ಟರಲ್ಲೂ ಕೂಡ ಬಹಳ ಮುಖ್ಯವಾಗಿ ತುಂಬ ಗಂಭೀರ ಅನ್ಸತಕ್ಕಂಥ ಆರೋಪ ಏನು ಏನಂತಂದ್ರೆ ಏನು ಮುರುಘಾಶ್ರೀ ಅವರು ಒಂದು ಧಾರ್ಮಿಕ ಕೇಂದ್ರದ ಮುಖಂಡರಾಗಿರ್ತಾರೆ ಪೀಠಾಧ್ಯಕ್ಷರಾಗಿರ್ತಾರೆ ಇಂಥವರ ಮೇಲೆ ಒಂದು ನಂಬಿಕೆ ಇಟ್ಟು ವಿವಿಧ ಸಮುದಾಯಗಳ ಒಂದು ಏನು ಒಂದು ಬಾಲಕಿಯ ಮಕ್ಕಳಿಗೆ ಒಂದು ಆಶ್ರಯ ತಾಣವಾಗಿತ್ತು ಅಲ್ಲಿ ಸಾವಿರಾರು ಜನ ಒಂದು ಬಸವ ಮಕ್ಕಳು ಇರ್ಬೋದು ಅಂದ್ರೆ ವಿವಿಧ ಅನಾಥ ಮಕ್ಕಳು ಇರ್ಬೋದು ಅವರೆಲ್ಲರೂ ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಹೊರ ಬಂದ ಬಳಿಕ ಆ ಮಠದತ್ತ ಸುಳಿಯಲು ಕೂಡ ಮಕ್ಕಳು ಇರ್ಬೋದು ವಿವಿಧ ಪೋಷಕರು ಕೂಡ ಒಂದು ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಈ ಕೆಲಸ ಮಾಡಿರೋದ್ರಿಂದ ಪ್ರಜ್ಞಾವಂತರು ತಲೆ ತಗ್ಗಿಸುವಂತ ಕಾರ್ಯವಾಗಿದೆ ಹಾಗೆಯೇ ಏನು ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತ ಪೊಲೀಸರು ಕೂಡ ಯಾವುದೇ ರೀತಿ ಒಂದು ಆರೋಪಕ್ಕೂ ಗುರಿಯಾಗದಂತೆ ಪಾರದರ್ಶಕವಾಗಿ ಪ್ರಕರಣವನ್ನು ಭೇದಿಸಲು ಯತ್ನಿಸುತ್ತಿದ್ದಾರೆ ಹಾಗೆಯೇ ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮುರುಘಾಶ್ರೀಯನ್ನ ಫೋಕ್ಸೋ ಕೇಸ್ನ ಅಡಿ ಏನು ನಿಯಮಗಳ ಆಧಾರದ ಮೇಲೆ ಈಗಾಗಲೇ ಎಲ್ಲಾ ತನಿಖೆಯನ್ನು ಕೂಡ ನಡೆಸುವಂತ ಪೊಲೀಸರು ಎಲ್ಲಾ ಆಯಾಮಗಳಿಂದಲೂ ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ ಹಾಗೆ ಈಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ನವೆಂಬರ್ 4ರಂದೇ ಸಲ್ಲಿಕೆ ಆಗಿದ್ದು ಈಗ ಮತ್ತೆ ತನಿಖೆಯನ್ನು ಮುಂದುವರಿಸಿರುವ ಹಿನ್ನೆಲೆಯಲ್ಲಿ ಮತ್ತೆ ಚಾರ್ಜ್ ಶೀಟ್ ಅನ್ನು ವಾಪಸ್ಸು ಪಡೆದು ಮತ್ತಷ್ಟು ಅಂಶಗಳನ್ನು ಸೇರಿಸುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಹಾಗೆ ಏನು ಇನ್ನಷ್ಟು ಅಂಶಗಳು ಈ ಒಂದು ಚಾರ್ಜ್ ಶೀಟ್ಗೆ ಸೇರ್ಪಡೆಯಾದರೆ ಮತ್ತಷ್ಟು ಕಂಟಕ ಇನ್ನಷ್ಟು ಮುರುಘಾಶ್ರೀಗೆ ಕಂಟಕ ಎದುರಾಗಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹಾಗೆ ಏನು ಈ ಒಂದು ಕೇಸ್ ನಲ್ಲಿ ಯಾವುದೇ ಕಾರಣಕ್ಕೂ ಮುರುಘಾಶ್ರೀ ಹೊರ ಬರಲಾರದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದ್ದು ಇನ್ಯಾವೆಲ್ಲ ಅಂಶಗಳು ಈ ಒಂದು ಚಾರ್ಜ್ ಶೀಟ್ಗೆ ಸೇರ್ಪಡೆ ಆಗಲಿವೆ ಎಂಬುದನ್ನು ಕಾದು ನೋಡಬೇಕಿದೆ ಯಾಕಂದ್ರೆ ಏನು ಮುರುಘಾಶ್ರೀ ಕೇಸಲ್ಲಿ ವಿವಿಧ ಆಯಾಮಗಳಿಂದ ತನಿಖೆ ನಡೆಸಿದ ಪೊಲೀಸರು ಒಂದು ಸಂತ್ರಸ್ತರಿಂದ ವಿವಿಧ ಮಾಹಿತಿಯನ್ನು ಕಲೆ ಹಾಕಿದ್ರು ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಮುರುಘಾಶ್ರೀಯ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನಿರೀಕ್ಷಿಸಬೇಕಿದೆ ಅರವಿಂದ್ ಥ್ಯಾಂಕ್ ಯು ಸುಧರಾಜು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ